ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪನು ನಮ್ಮ ಯಜಮಾನ್ರು ಹಾಯ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ರಿಗೂ. ನೋಡಿ, ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಮನೆ. ಅಂದರೆ ಊರಲ್ಲಿ ಅಮ್ಮನ ಮನೆ ಇರೋದು, ಬೆಳ್ತಂಗಡಿ ತಾಲೂಕಲ್ಲಿರೋದು. ನಾವು ಊರಿಗೆ ಹೋಗಿದ್ವಿ ಆವಾಗ ಮಾಡಿರೋ ವಿಡಿಯೋನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಅಂದರೆ ತುಂಬಾ ಇಷ್ಟ ಹೋಗೋಕ್ಕೆ, ಆದರೆ ಹೋಗೋಕ್ಕೆ ಆಗಲ್ಲ. ಇದು ನಮ್ಮ ಅಮ್ಮನ ಮನೆಯಲ್ಲಿ ಬದನೆಕಾಯಿ ಗಿಡ, ತೆಂಗಿನ ಮರ ತುಂಬಾ ಇಟ್ಟವರೆ ಅಮ್ಮ. ಎಲ್ಲ ತರಕಾರಿಗಳು ಅದು ಇದೆಲ್ಲ ಮಾಡವರೆ. ನಾನು ಕೆಲವೊಂದಷ್ಟೇ ವ್ಯೂ ಮಾಡಿದ್ದೀನಿ, ಕೆಲವೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಮನೆಯವ್ರು ನೋಡಿ ಕೆಳಗಡೆ ಹೋಗಿ ನಿಂತ್ಕೊಂಬಿಟ್ಟಿದ್ದಾರೆ. ನಾವು ಹೊರಗಡೆ ಹೋಗ್ತಾ ಇದ್ವಿ, ಹಾಗೆ ಸ್ಕೂಲ್ ಹತ್ರ ಎಲ್ಲ ಹೋಗೋಣ ಅಂತ. ಜಾಸ್ತಿ ದಿನ ಇರಲ್ಲ ಊರಲ್ಲಿ, ಅದಕ್ಕೋಸ್ಕರ 2 ಡೇಸ್ ಅಷ್ಟೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ತೋಟ ಎಲ್ಲ ಇದೆ ಈ ಕಡೆ. ಇಲ್ಲಿ ಮನೆ ಮೇಲೆ ಇರೋದು, ಇಲ್ಲಿ ಡೌನ್ ಕೆಳಗಡೆ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ಜಾಸ್ತಿ ಕಟ್ಟಿಗೆ ಕಡ್ದಾಕಿರೋದೆಲ್ಲ ನೋಡ್ಬೋದಲ್ಲ. ಅಣ್ಣ ಮನೆ ಕಟ್ಟೋಕ್ಕೆ ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಮೇಲೆ ಹೋಗೋಕ್ಕೆ ಜಾಗ ಎಲ್ಲ ಬೇಕಲ್ಲ, ಅದಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಇಲ್ಲಿ ಅಮ್ಮ ರೋಸ್ ಗಿಡ, ಆಮೇಲೆ ಚೆಂಡು ಹೂವು ಎಲ್ಲ ಗಿಡಗಳನ್ನ ನೆಟ್ಟವರೆ, ತುಂಬಾ ಚೆನ್ನಾಗಿ ಮಾಡವರೆ. ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಅತ್ತೆ ಮಗಳು ದೊಡ್ಡವಳು, ನಾನು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಪಾಪನಿಗೆ ಅವಳೇ ರೆಡಿ ಮಾಡ್ತಾ ಇದ್ಲು. ಅವನ್ನ ಆಟಾಡ್ಸ್ಕೊಂಡು ಅವನಂತೂ ಮೊದಲೇ ಗೊತ್ತಲ್ವಾ ತರಲೆ ತಿಮ್ಮ ನಮ್ಮ ಮಗನು, ಅವನಂತೂ ಇರೇ ಇರ ಅವಳು ಪೌಡ್ರ್ ಹಾಕೋದು, ಅವನು ಓಡೋಗೋದು, ಹಿಂಗೆ ಮಾಡ್ತಾ ಇದ್ದ. ಅವನಿಗಂತೂ ಬಲೇ ಖುಷಿಯಾಗಿತ್ತು. ಊರಲ್ಲಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅವನಂತೂ. ಅಲ್ಲಿ ಇಲ್ಲಿ ಓಡಾಡೋದು ಜಾಗ ಇತ್ತು, ಜಾಗ ಬೇರೆ ಜಾಸ್ತಿನೇ ಇದೆ ಊರಲ್ಲಿ ಓಡಾಡೋಕ್ಕೆ ಎಲ್ಲ. ನಾನು ಏನಾದರೂ ಹಾಕಬೇಕು ಕಣ್ಣಿಗೆ ಎಲ್ಲ ಅಂತಂದರೆ ನನ್ನ ಮಗ ಎದ್ದು ಓಡೋಗು, ಅವಳು ಹಾಕ್ತಾ ಇದ್ದರೆ ಸುಮ್ಮನೆ ಇರ್ತಾ ಇದ್ದ. ಇಲ್ಲಿ ನಮ್ಮ ಅತ್ತೆಯವರು ಬೀಡಿ ಕಟ್ತಾ ಇದ್ದರು. ಇದು ನನ್ನ ಅತ್ತೆ ಮಗಳು ಚಿಕ್ಕವಳು ವಿಡಿಯೋ ಮಾಡಿರೋದು. ನಮ್ಮ ಅತ್ತೆ ವಿಡಿಯೋ ಮಾಡಬೇಡ ಮಾಡಬೇಡ ಅಂತ ಇದ್ದರು, ಹಾಗೂ ವಿಡಿಯೋ ಮಾಡವಳೆ. ಬೀಡಿ ಕಟ್ಟೋದು ಯಾವ ರೀತಿ ಅಂತ ನೋಡಿ. ತುಂಬಾ ಅಲ್ಲಿನ ಕಸಬೇ ಅದೇ ಆಗಿರುತ್ತೆ. ನಾನಂತೂ ಕಲ್ತಿಲ್ಲ, ಕಟ್ಟಕ್ಕೆ ಬರುತ್ತೆ, ಆದರೆ ಜಾಸ್ತಿ ಕಟ್ತಾ ಇರಲಿಲ್ಲ. ನಾನು ಹಾಸ್ಟೆಲಲ್ಲೆಲ್ಲ ಓದಿರೋದ್ರಿಂದ ಮನೇಲಿದ್ದರೂ ನಾನು ಕಟ್ಟಕ್ಕೆ ಅಷ್ಟೊಂದು ಇಷ್ಟನೂ ಪಡ್ತಾ ಇರಲಿಲ್ಲ. ಅಮ್ಮ ಕಟ್ಟು ಅಂತ ಹೇಳಿದ್ದು ಇಲ್ಲ ಅನ್ಸುತ್ತೆ. ನಮ್ಮ ದೊಡ್ಡಮ್ಮ ಆದರೆ ಕಟ್ಟು ಅನ್ನೋರು, ಅಮ್ಮ ಕಟ್ಟು ಅಂತ ಹೇಳ್ತಾ ಇರಲಿಲ್ಲ ನನಗೆ. ಮನೇಲಷ್ಟೇ ಎಲ್ಲ ಕೆಲಸನೂ ಅಷ್ಟೇ, ಅಮ್ಮ ಅಣ್ಣ ತಮ್ಮ ಎಲ್ಲ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ರು. ಹಂಗೆ ಅಷ್ಟೊಂದು ಕಷ್ಟ ಕೊಟ್ಟಿಲ್ಲ ಅವಾಗ. ಅವಾಗ ನಮ್ಮ ಅತ್ತೆನೂ ಇದ್ದರು ಮನೆಯಲ್ಲಿ, ಆವಾಗ ಅವರು ಅಷ್ಟೇ ಎಲ್ಲ ಕೆಲಸಗಳೆಲ್ಲ ಮಾಡೋರು. ನಮಗೇನು ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಕೆಲಸದ ಬಗ್ಗೆ. ನೋಡಿ, ಬೀಡಿ ಕಟ್ಟೋದು ಯಾವ ರೀತಿ ಅಂತ ನೋಡ್ಕೊಂಡ್ರಲ್ಲ. ಇಲ್ಲಿ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ನಾನು ಊರಿಗೆ ಹೋಗಿದ್ದು. ಆಫ್ಟರ್ ಲಾಂಗ್ ಟೈಮ್, 3-4 ಇಯರ್ಸ್ ಆದಮೇಲೆ ಊರಿಗೆ ಹೋಗಿದ್ದೀನಿ. 3 ಇಯರ್ಸ್ ಅಂತೂ ಆಗೈತೆ ಕಂಪ್ಲೀಟ್. ಪಪ್ಪನ ಬೇರೆ ಜಾಸ್ತಿ ಹುಷಾರಿಲ್ಲ, ನೋಡ್ಕೊಂಬರೋಣ ಅಂತ ಹೋಗಿದ್ದೀನಿ. ಪಪ್ಪನಿಗೆ ಸ್ಟ್ರೋಕ್ ಆಗಿದೆ, ಸ್ಟ್ರೋಕ್ ಆಗಿ ಎದ್ದೇಳೋಕ್ಕೆಲ್ಲ ಆಗಲ್ಲ. ಕೂತಲ್ಲೇ ಎಲ್ಲ ಅಮ್ಮನೇ ಕೆಲಸ ಮಾಡಬೇಕು, ಅವ್ರದ್ದು ಎಲ್ಲ ಕೆಲಸನೂ ಅಮ್ಮನೇ ಮಾಡ್ಕೊತಾರೆ. ತುಂಬಾ ಕಷ್ಟ ಇದೆ, ನಮ್ಮಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ ಅಪ್ಪನ ನೋಡಿಕೊಂಡು. ಮನೆ ಕೆಲಸ, ಹೊರಗಡೆ ಸ್ಕೂಲ್ಗೆ ಹೋಗ್ತಾರೆ, ತುಂಬಾ ಕೆಲಸ ಇದೆ. ಪಾಪ ತುಂಬ ಕಷ್ಟ ಪಡ್ತಾರೆ, ನನಗಂತೂ ಬೇಜಾರಾಗುತ್ತೆ ಒಂದೊಂದು ಸರಿ. ಅಮ್ಮ ನೆನೆಸ್ಕೊಂಡ್ರೇ ಅಲ್ಲಿನ ಕಷ್ಟನೇ ಬೇಡಪ್ಪ ಅನಿಸ್ಬಿಡುತ್ತೆ. ಇಲ್ಲಿ ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಮಂಗಳೂರು ತಿಂಡಿಗಳು ಅಷ್ಟೊಂದು ಆಗಿಬರಲ್ಲ, ಸೊ ಅದಕ್ಕೆ ಬೆಂಗಳೂರು ತಿಂಡಿನೇ ಮಾಡಿದ್ದೆ, ಪುಳಿಯೋಗರೆ ಮಾಡಿದ್ದೆ. ಹಾಗೆ ನನಗಿಷ್ಟ ಅಂತ ನಮ್ಮಮ್ಮ ಉಪ್ಪಡ್ ಪಚ್ಚಿರಂತಾರೆ, ಉಪ್ಪಡ್ ಹಚ್ಚಿರಂತ ಅದು ಮಾಡಿದರು. ಕಡಲೆಕಾಯಿ ಮತ್ತು ತೊಂಡೆಕಾಯಿ ಹಾಕಿ ಪಲ್ಯ ಮಾಡಿದರು, ಸಾಂಬಾರು ಮಾಡಿದರು. ನನಗೆ ಸೌತೆಕಾಯಿ ಕೊದ್ದಿಯೋಲು ಅಂತ ಅಂತಾರಲ್ಲ ಅದು ತುಂಬಾ ಇಷ್ಟ, ಅದು ಮಾಡಿದರು. ಇಡ್ಲಿ ಮಾಡಿದರು. ಇನ್ನು ಟಿಫನೆಲ್ಲ ಮುಗಿಸ್ಕೊಂಡು ನಾವು ಸ್ಕೂಲ್ ಹತ್ರ ಹೋಗೋಣ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಮಗನದು ಫುಲ್ಲು ಖುಷಿಯಾಗಿದ್ದ. ನಮ್ಮ ಮನೆಯಿಂದ ಸ್ಕೂಲ್ಗೆ ವಾಕೆಬಲ್ ಡಿಸ್ಟೆನ್ಸ್ ಸ್ವಲ್ಪನೇ ದೂರ ಇರೋದು, ಒಂದು 10 ನಿಮಿಷ ಅಷ್ಟೇ ನಡ್ಕೊಂಡು ಹೋದರೆ. ಅಲ್ಲಿ
ಸ್ಕೂಲಿಗೆ ಬಂದ್ವಿ, ಅಲ್ಲಿ ನೋಡಿದ್ರೆ ಫಂಕ್ಷನ್ ನಡೀತಾ ಇದ್ರು, ಅಂದರೆ ಪೋಷಣ ಅಭಿಯಾನ ಅಂತ ಒಂದು ಮಾಡಿದ್ರು. ಹುಡುಗರಿಗೆಲ್ಲ ಕಾಂಪಿಟೇಷನ್ ಎಲ್ಲ ಇಟ್ಟಿದ್ರು. ನೋಡಿ ಇಂಡಿಯಾನ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹುಡುಗರು. ಇದು ಕಾಳುಗಳಲ್ಲಿ ಮಾಡಿದ್ದಾರೆ, ಸೀಡ್ಸ್ ಎಲ್ಲ ತಗೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಇಂಡಿಯಾ ಅಂತೂ. ಮಿಕ್ಕಿದವರು ಅಷ್ಟೇ ಬೇರೆ ಬೇರೆ ಥರ ಮಾಡಿದ್ರು, ಆ್ಯಪಲ್ ಅಂತೆ ನವಿಲ್ ಅಂತೆ ಬೇರೆ ಬೇರೆ ವೆರೈಟೀಸ್ ಮಾಡಿದ್ದಾರೆ. ಅವರವರು ಇದ್ರ ತಕ್ಕಂತೆ ಮಾಡಿದರು, ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡಿಕೊಂಡು. ಆಮೇಲೆ ನನಗೆ ನಾನು ಓದ್ತಾ ಇದ್ದಾಗ ಇದರಲ್ಲ ಟೀಚರ್ಸ್ ಅವರು ಒಂದು 3 ಜನ ಇದ್ದಾರೆ ಇವಾಗ್ಲೂ, ಅವ್ರನ್ನು ಮಾತಾಡಿಸ್ಕೊಂಡು ನಮ್ಮ ಪಾಪನ ಅವರೆಲ್ಲ ಎತ್ಕೊಂಡು ಮೇಡಮ್ ಮಾತಾಡಿಸ್ತಾ ಇದ್ರು. ಅವರೆಲ್ಲ ಮಾತಾಡಿಸಿದ್ಮೇಲೆ ನಮ್ಮ ಅತ್ತೆ ಮಗಳು ಬೇರೆ ಇದ್ಲು ಸ್ಕೂಲಲ್ಲಿ, ಅವಳು ಮಾತಾಡಿಸಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಮಗುನ ಎತ್ಕೊಳಕ್ಕೆ ಇದು ಮಾಡ್ತಾಯಿದ್ರು. ಸ್ಕೂಲ್ ನಡೀತಾ ಇರೋದ್ರಿಂದ ಯಾರಿಗೂ ಎತ್ಕೊಳಕ್ಕಾಗಿಲ್ಲ. ಇಲ್ಲಿ ನೋಡಿ, ಈ ಕಡೆ ಲಾಸ್ಟಲ್ಲಿ ಇರೋರು ನಮ್ಮಮ್ಮನ ಅದೇ ಸ್ಕೂಲಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ಇದು ಮಾಡ್ತಾಯಿದ್ರು. ನಾನು ಹಾಗೆ ವೇವ್ ಮಾಡಿದ್ದೀನಿ. ಪೋಷಣ ಅಭಿಯಾನ 2022 ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ ಇಲ್ಲಿ ಫ್ಲವರ್ಸ್ ಮಾಡವ್ರೆ, ಆಮೇಲೆ ಇಲ್ಲಿ ಮರ ಮಾಡವ್ರೆ, ರಾಗಿ ಗೋಧಿ ಏನೋ ನುಗ್ಗೆ ಸೊಪ್ಪಿಂದೆಲ್ಲ, ಇಲ್ಲೇನೋ ಅಕ್ಕಿಯಿಂದೇನೋ ಡೆಕೋರೇಷನ್ ಮಾಡವ್ರೆ. ಇಲ್ಲಿ ಕರ್ನಾಟಕ, ಇಲ್ಲಿ ನವಿಲು, ಎಷ್ಟೊಂದು ವೆರೈಟೀಸ್ ಮಾಡಿದ್ದಾರೆ ಹುಡುಗರು. ತುಂಬಾ ಚೆನ್ನಾಗಿ ಮಾಡಿದರು. ಇದು ನಾನು ಓದಿರೋ ಸ್ಕೂಲು, ನಾನು 1ನೇ ತರಗತಿ ಶಿಶುವಿಹಾರ 1ನೇ ತರಗತಿ ಆಮೇಲೆ 7th ವರೆಗೂ ನಾನು ಇಲ್ಲೇ ಓದಿರೋದು. ಕುವೆಟ್ಟು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕುವೆಟ್ಟು, ಬೆಳ್ತಂಗಡಿ ತಾಲೂಕು. ಇದು ಇಲ್ಲಿ ಓದಿರೋದು. ನಾನು ಆ ಸ್ಕೂಲು ಆ ಮನೆ ಹತ್ರನೇ ಇರೋದ್ರಿಂದ ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಹಾಗೆ ಬಂದೆ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಬಿಸಿ ಊಟದ ವ್ಯವಸ್ಥೆ ಇರುತ್ತಲ್ಲ, ಆಲ್ರೆಡಿ ಎಲ್ಲ ಊಟಕ್ಕೆ ತಟ್ಟೆ ತೊಳೆಯೋಕ್ಕೆಲ್ಲ ಹುಡುಗರೆಲ್ಲ ಬರ್ತಾಯಿದ್ರು. ಹಾಗೆ ಮಗನ ಮಾತಾಡಿಸ್ಕೊಂಡೆಲ್ಲ ಹೋಗ್ತಾಯಿದ್ರು. ಇಷ್ಟೊಂದು ಹುಡುಗರಿಗೆ ನಮ್ಮ ಮಗು ತುಂಬಾ, ಅಂದರೆ ಮಕ್ಕಳಿಗೆ ಮಕ್ಕಳೇ ಇಷ್ಟ ಅಲ್ವಾ, ಅದು ಬಂದು ಮುದ್ದಾಡೋದೇನು ಹೇಳ್ತೀರಾ. ತುಂಬಾ ಚೆನ್ನಾಗಿ ಇದು ಮಾಡ್ತಾಯಿದ್ರು. ನಾವು ಇನ್ನೇನು ಹೊರಗಡೆ ಬೇರೆ ಕಡೆ ಹೋಗಬೇಕು, ಅಷ್ಟೊತ್ತಿಗೆ ಮಳೆ ಶುರುವಾಗೋಯಿತು. ಇವತ್ತು ಇಷ್ಟೇ ಪ್ರೋಗ್ರಾಮ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಏನೇನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.